ಎಷ್ಟು ದಿನ ಆಯ್ತು ನೀನು ನೋಡಿ, ಚೆನ್ನಾಗಿದೀಯಾ? ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರು. ಚೆನ್ನಾಗಿದೆಯೇನೆ? ಈ ಬಟ್ಟೆಯಲ್ಲಿ ಎಷ್ಟು ಸುಂದರವಾಗಿ ಕಾಣ್ತೀಯ ಗೊತ್ತಾ? ಏನ್ರೋ ಇಷ್ಟು ಬೇಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಹೀಗೆ ಒಬ್ಬರಿಗೊಬ್ಬರ ಆಲಿಂಗನ, ಸ್ನೇಹಿತರ ಕುಶಲೋಪರಿ ಮತ್ತು ಶಿಕ್ಷಕರ ಭಾವುಕದ ನುಡಿ. ಇದು ಆನೇಕಲ್ನ ಕೂಗೂರು ಸರ್ಕಾರಿ ಶಾಲೆಯಲ್ಲಿ ಕಂಡುಬಂದ ಅವಿಸ್ಮರಣೀಯ ಕ್ಷಣಗಳು. ಪ್ರತಿಯೊಬ್ಬರ ಭವಿಷ್ಯ ರೂಪಿಸುವಲ್ಲಿ ಹೆತ್ತವರು ಬಿಟ್ರೆ ಶಿಕ್ಷಕರ ಪಾತ್ರ ತುಂಬಾ ಮಹತ್ವ. ವಿದ್ಯಾರ್ಥಿಗಳನ್ನ ಸರಿಯಾದ ದಾರಿಯಡೆಗೆ ಕರೆದುಕೊಂಡು ಹೋಗುವ ಶಿಕ್ಷಕರಿಗೆ ಶಿಷ್ಯರು ಏನ್ ಕೊಟ್ಟರು ಕಡಿಮೆಯೇ. ಹೀಗಾಗಿ ಇಂದು ಆನೇಕಲ್ನ ಕೂಗೂರು ಸರ್ಕಾರಿ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮಾಗಮದ ಜೊತೆಗೆ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಹಲವು ಶಿಕ್ಷಕರನ್ನ ನೆನೆದು ಭಾವುಕರಾದರು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಮೊದ ಮೊದಲು ಹಿಡಿದ ಬಣ್ಣದ ಚಿಟ್ಟೆ, ಮೊದ ಮೊದಲು ಕತ್ತ ಜಾತ್ರೆಯ ಬೊಚ್ಚು. ಕೂಗೂರು ಸರ್ಕಾರಿ ಶಾಲೆಯಲ್ಲಿ 45 ವರ್ಷಗಳ ಕಾಲ ವಿದ್ಯೆ ಕಲಿತ ಮಕ್ಕಳು ಇಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ತಮ್ಮ ಬಾಲ್ಯದಲ್ಲಿ ಶಿಕ್ಷಕರ ಜೊತೆ ಶಾಲೆಯಲ್ಲಿ ನಡೆದ ಪ್ರಸಂಗಗಳನ್ನ ಮೆಲುಕು ಹಾಕಿದ್ರು. ಹೀಗಾಗಿ ಕೂಗೂರು ಶಾಲಾ ಆವರಣದಲ್ಲಿ ಇಂದು ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿತ್ತು. ನಾವು ಪಾಠ ಸ್ಕೂಲ್ ಆದ್ಮೇಲೆ ಆಕ್ಚುಲಿ ಅವರಿಗೆ ನಮ್ಮ ಮೇಲೆ ಅಷ್ಟು ಕಾಳಜಿ ಇರೋದಿಲ್ಲ. ಇಲ್ಲಿ ಹಾಗಲ್ಲ, ಈ ಒಂದು ಹಳ್ಳಿಯ ವಾತಾವರಣದಲ್ಲಿ ಕೂಡ ಅವರು ಇವಾಗಲೂ ಕೂಡ ನಮ್ಮನ್ನ ನೆನೆಸ್ಕೊಂತ ಇದ್ದಾರೆ. ಖಂಡಿತ ಧನ್ಯವಾದಗಳು. ಯಾಕಂದ್ರೆ ನಾನು ಆವಾಗ ಸ್ಟೇಜಿಂದ ಇಳಿದು ಹೊರಗೆ ಬಂದಾಗ ಎಲ್ಲ ಮುತ್ತಿಗೆ ಹಾಕ್ಬಿಟ್ರು. ನಿಜವಾಗ್ಲು ಆ ಒಂದು ಆ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ತುಂಬಾ ತುಂಬಾ ಧನ್ಯವಾದಗಳು. ಈ ವಿಧ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ಸಂಬಂಧ ಕೇವಲ ಶಾಲಾ ಕೊಠಡಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಕೊಠಡಿಯ ಹೊರಗೆ ಗುರುಗಳು ಸಿಕ್ಕರೂ ಮಾತನಾಡಿಸಲು ವಿದ್ಯಾರ್ಥಿಗಳು ಮನಸ್ಸು ಮಾಡುವುದಿಲ್ಲ. ಆದರೆ ಇಂದು ಕೂಗೂರು ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡುವ ಮೂಲಕ ತಮಗೆ ವಿದ್ಯೆ ಕಲಿಸಿದ ಗುರುಗಳನ್ನ ಗೌರವಿಸುವ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಎಂದು ನಿವೃತ್ತ ಶಿಕ್ಷಕರು ಹಾಡಿ ಹೊಗಳಿದ್ರು. ಕಾರ್ಯಕ್ರಮ ಇರುವಂತದ್ದು ಈಗಿರುವಂತಹ ಶಿಕ್ಷಕರಿಗೂ ಕೂಡ ಒಂದು ಮಾದರಿ ಆಗತ್ತೆ ಅನ್ನುವಂಥದ್ದು. ಯಾಕಂದ್ರೆ ಸ್ಕೂಲ್ ಎನ್ನುವಂಥದ್ದು ಒಂದು ಕಾಲದಲ್ಲಿ 400-450 ಮಕ್ಕಳು ಇರುವಂತಹ ಶಾಲೆ ಇವತ್ತು 69 ವಿದ್ಯಾರ್ಥಿಗಳಿಗೆ ಇಳಿದಿದೆ ಅಂತ. ಹಳೆಯ ವಿದ್ಯಾರ್ಥಿಗಳು ಸೇರಿ ಕೂಡ ಈ ಒಂದು ಶಾಲೆಯನ್ನು ಮುಂದಕ್ಕೆ ತರಲಿಕ್ಕೆ ಕಾರಣ ಆಗಬಹುದು ಅನ್ನುವಂತ ನನ್ನ ಅನಿಸಿಕೆ. ಸೊ ಈ ಒಂದು ಕಾರ್ಯಕ್ರಮದ ಈ ನೆರವೇರಿಸಿದ್ದಕ್ಕಾಗಿ ಈ ಒಂದು ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತೇನೆ. ಓಡಾಡುವ ಈಗಿನ ಶಿಷ್ಯ ವೃಂದದ ನಡುವೆ ಅಕ್ಷರ ಕಲಿಸಿ ಸರಿ ತಪ್ಪುಗಳನ್ನ ಹೇಳಿಕೊಟ್ಟ ಎಲ್ಲಾ ಗುರುಗಳಿಗೂ ಸನ್ಮಾನಿಸುವ ಮೂಲಕ ಕೂಗೂರಿನ ಹಳೆಯ ವಿದ್ಯಾರ್ಥಿಗಳು ಹೊಸ ಮುನ್ನುಡಿ ಬರೆದಿದ್ದಾರೆ. ವಿದ್ಯಾರ್ಥಿಗಳು ಮಾದರಿಯಾಗಿ ಇಟ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿಯನ್ನ ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿ ನಾವು ಮುಂದುವರಿಸಬಹುದು ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯ ಪ್ರೇರಣೆ ಆಗುತ್ತೆ. ಇದನ್ನ ನಾವು ಮಕ್ಕಳಿಗೆ ನಮ್ಮ ಕರ್ತವ್ಯವನ್ನು ಮಾಡಿದ್ದೀವಿ, ಆದ್ರೆ ಮಕ್ಕಳು ಅದನ್ನು ನಾವು ಬೇರೆ ರೀತಿಯಲ್ಲಿ ಭಾವಿಸ್ಕೊಂಡು ನಮ್ಮ ಜೀವನಕ್ಕೆ ಜೀವನವನ್ನು ರೂಪಿಸುವ ರೀತಿಯಲ್ಲಿ ನಮ್ಮನ್ನ ತಿದ್ದಿದ್ದಾರೆ ಅಂತ ಒಂದು ಮಹಾನ್ ಆಸೆಯನ್ನು ಇಟ್ಕೊಂಡು ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.